ಇನ್ನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಫುಲ್ ಹೌಸ್ಫುಲ್ ಆಗೋಗಿದೆ. ಮಹಿಳೆಯರೇ ಸ್ವಲ್ಪ ತಡೀರಿ, ನಿಧಾನಕ್ಕೆ ಹೋಗಿ. ವೀಕ್ ಡೇಸ್ ನಲ್ಲಿ ತುಂಬಿ ತುಳುಕ್ತಾ ಇದೆ ದೇಗುಲಗಳು. ಫ್ರೀ ಟಿಕೆಟ್ ಲಾಭ ಪಡ್ಕೊಳ್ಳೋದಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ. ಹೀಗಾಗಿ ಶ್ರೀಕ್ಷೇತ್ರಗಳು ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನವೋ ಜನ. ಓಕೆ, ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಫುಲ್ ಹೌಸ್ಫುಲ್ ಆಗೋಗಿದೆ. ವೀಕ್ ಡೇಸ್ನಲ್ಲೂ ಸಹ ದೇವಸ್ಥಾನಗಳು ತುಂಬಿ ತುಡುಕ್ತಾ ಇದೆ. ಫ್ರೀ ಟಿಕೆಟ್ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ. ಎರಡು ದಿನಗಳಿಂದಲೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಫುಲ್ ರಶ್ ಆಗಿದೆ. ಎಲ್ಲಿ ನೋಡಿದರೂ ಮಹಿಳೆಯರದ್ದೇ ಗುಂಪು, ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಮಹಿಳೆಯರು. ಮಹಿಳಾ ಸಂಘಟನೆಗಳು, ಶ್ರೀಶಕ್ತಿ ಗುಂಪುಗಳಿಂದ ಪ್ರವಾಸ, ಗುಂಪು ಕಟ್ಕೊಂಡು ಮಹಿಳೆಯರಿಂದ ದೇಗುಲ ದರ್ಶನ. ಸಾಮಾನ್ಯವಾಗಿ ರಜೆ ಮುಗಿದ ಮೇಲೆ ದೇಗುಲಗಳಲ್ಲಿ ರಶ್ ಕಡಿಮೆ ಇರುತ್ತೆ. ಈಗ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಜೂನಿಂದ. ಸೊ ಹಾಗಾಗಿ ರಶ್ ಕಡಿಮೆ ಇರುತ್ತೆ. ಆದರೆ ಈ ಬಾರಿ ಶಾಲೆ ಶುರುವಾದರೂ ಭಕ್ತರ ಸಂಖ್ಯೆ ಮಾತ್ರ ಕರಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ನೋಡಿ ರಶ್ ಯಾವ ರೀತಿಯಾಗಿದೆ ಅನ್ನೋದು. ಇನ್ನು ಶನಿವಾರ ಭಾನುವಾರ ಅಂತೂ ಪರಿಸ್ಥಿತಿ ಕೇಳೋದೆ ಬೇಡ, ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ ಶನಿವಾರ ಭಾನುವಾರ ಅಂದರೆ ಇನಾಗ್ರೇಷನ್ ಆಗಿರೋದೆ ಮೊನ್ನೆ ಸಂಡೇ ಅಲ್ವಾ. ಸೊ ಈಗ ಕಮ್ಮಿಂಗ್ ಸಂಡೇ, ನಾಡಿದ್ದು ನೋಡಬೇಕಾಗುತ್ತೆ. ಸಂಡೇ ಮತ್ತು ಸ್ಯಾಟರ್ಡೇ ಮತ್ತು ಸಂಡೇ ಹೆಂಗಿರುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಎಲ್ರಿಗೂ ಇತ್ತು ಫಸ್ಟ್ ಫ್ರೀ ಟಿಕೆಟ್ ಬಿಡ್ತಾ ಇದ್ದ ಹಾಗೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು, ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಹೋಗಿ ದೇವರು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಯಾಕಂದರೆ ಕರ್ನಾಟಕದವರು ಹೆಚ್ಚಾಗಿ ಹೋಗುವಂಥ ಕ್ಷೇತ್ರ ಇದು. ಸೊ ಹಾಗಾಗಿ ಸಿಕ್ಕಾಬಟ್ಟೆ ರಶ್ ಇಲ್ಲಿ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಅಲ್ಲಿ ಎದುರಾಗಿದೆ. ಮಹಿಳೆಯರಂತೂ ಗುಂಪು ಕಟ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸ್ಕೂಲ್ಸ್ ಸ್ಟಾರ್ಟ್ ಆಗೋಗ್ಬಿಟ್ರೆ ಯೂಶ್ವಲಿ ಫ್ಯಾಮಿಲಿ ಬರೋದು ಕಡಿಮೆ ಆಗೋಗುತ್ತೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಫ್ಯಾಮಿಲೀಸ್ ಬರೋದು ಕಡಿಮೆ ಆಗೋಗುತ್ತೆ. ಆದರೆ ಈಗ ಸ್ಕೂಲ್ ಇದ್ದರೂ ಕೂಡ ಫ್ರೀ ಅಲ್ವಾ. ಬೇಕಾದ್ರೆ ಮಕ್ಕಳಿಗೆ ರಜೆ ಹಾಕ್ಸಿದ್ರು ಸರಿ, ಸ್ಕೂಲಲ್ಲಿ ಒಂದು 2 ದಿನ 3 ದಿನ ರಜೆ ಹಾಕಿದ್ರು ಸರಿ, ಎಲ್ಲ ಮಹಿಳೆಯರೆಲ್ಲ ಗುಂಪು ಗುಂಪಾಗಿ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗಲೇ ಹಿಂಗೆ ಇನ್ನು ಸ್ಯಾಟರ್ಡೇ ಸಂಡೇ ಬಂದುಬಿಟ್ರೆ ಅಂತೂ ಕೇಳೋದೇ ಬೇಡ. ಸೊ ಯಾವ ರೀತಿಯಾಗಿ ರಶ್ ಇರುತ್ತೆ. ಇನ್ನು ಕ್ಷೇತ್ರ ದೇವಸ್ಥಾನದ ಆಡಳಿತ ಮಂಡಳಿಗಳಂತೂ ಈಗ ಜನರನ್ನ ನಿಭಾಯಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳನ್ನು ಅಲ್ಲಿ ರೂಪಿಸಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ತರ ಎಲ್ಲಾದ್ರೂ ಡ್ಯೂಟಿ ಮಾಡ್ಲಿಕ್ಕೆ ಆಗ್ತದಾ? ಹತ್ತಿ ಹಿಡಿದು ನೋಡಿ, ಅದು ಹಿಡಿದು ನೋಡಿ, ಇಬ್ಬರು ಮಕ್ಕಳು ಹತ್ತಿ ಆಯ್ತು. ನಾವು ಎಕ್ಸ್ಪೀರಿಯನ್ಸ್ ತೋರೋಣ ಅಂದ್ಬಿಟ್ಟೆ ನಾವು ಟೆಂಪಲ್ಗೆ ಫಸ್ಟು ಬಂದಿದ್ದು. ಇನ್ನು
ಬೇರೆ ಎಲ್ಲೂ ಹೋಗಿಲ್ಲ. ನಾಳೆ ಸೌತಡ್ಕ ಹೋಗ್ತೀವಿ, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಅಲ್ಲಿಂದ ಮೈಸೂರು. ಅಲ್ಲಿಂದ ಮೈಸೂರು. ಎಷ್ಟು ಮಂದಿ? ನಾವು 4 ಜನ ಫ್ಯಾಮಿಲಿ. ಫ್ಯಾಮಿಲಿ